ಚಿತ್ರರಂಗದ ಹೆಣ್ಮಕ್ಕಳ ಸಿನಿಮಾ ಇದು. ಇಲ್ಲಿ ಹೆಣ್ಮಕ್ಕಳದೇ ಒಂದು ಕದರ್ ಇದೆ. ಅವರೆಲ್ಲ ಫೈಟಿಂಗ್ ಮಾಡೋದು ಈ ಚಿತ್ರದ ವಿಶೇಷ. ಅದಕ್ಕೂ ಹೆಚ್ಚಾಗಿ ಚಿತ್ರದಲ್ಲಿ ನಟಿಸಿದವರೆಲ್ಲ ಸಿನಿಮಾ ತಾರೆಯರ ಮಕ್ಕಳೇ. ಆದರೆ ಈ ಚಿತ್ರದ ಕಂಟೆಂಟ್ ವೆರಿ ಸ್ಟ್ರಾಂಗ್ ಆಗಿ ಇದೆ. ಸತ್ಯ ಘಟನೆಯನ್ನೇ ಈ ಚಿತ್ರ ಆಧರಿಸಿದೆ. ಇದ್ರ ಬಗ್ಗೆ ಹೇಳೋ ವಿಶೇಷವೇ MMCH. ನಾನು ಸಂಧ್ಯಾ ಭಟ್. ಕನ್ನಡದ ಚಿತ್ರರಂಗದಲ್ಲಿ ವಿಭಿನ್ನ ಶೀರ್ಷಿಕೆಯ ಚಿತ್ರ ಬರ್ತಿದೆ. ಅದರಲ್ಲಿ MMCH ವಿಭಿನ್ನವಾಗೇ ಇದೆ. ಇದರ ಮೀನಿಂಗ್ ಏನು? ಇದ್ರ ಬಗ್ಗೆ ಯಾರಂದ್ರೆ ಯಾರಿಗೂ ಗೊತ್ತಿಲ್ಲ. ಚಿತ್ರತಂಡವು ಇದನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ತೆರೆ ಮೇಲೆ ಅದನ್ನ ಅರ್ಥೈಸಿಕೊಳ್ಳಿ ಅಂತ ಹೇಳಿದೆ. ಅದಕ್ಕೂ ಏನೋ ಈ ಚಿತ್ರ ಆರಂಭದಿಂದಲೂ ಒಂದಷ್ಟು ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸಿದೆ. ಚಿತ್ರದ ಹಾಡುಗಳು ಮೋಡಿ ಮಾಡಿವೆ. ಟ್ರೈಲರ್ ಅಂತೂ ಸಖತ್ತು ಕಿಕ್ ಕೊಟ್ಟಿದೆ. ಬನ್ನಿ ಅದರ ಬಗ್ಗೆ ಹೇಳ್ತೀವಿ. ಫೈಟಿಂಗ್ ಅಂದ ತಕ್ಷಣ ಭಯ, ಹುಡುಗಿರು ಹೆಂಗೆ ಫೈಟ್ ಮಾಡ್ತಾರೆ ಅಂತ. ಯಾಕಂದರೆ ಅದು ಒಂಥರ ಹಿಂಗೆ ಡ್ಯಾನ್ಸ್ ಥರನೇ. ಟೈಮಿಂಗ್ ನೋಡಬೇಕು, ಆ್ಯಂಗಲ್ ನೋಡಬೇಕು, ಆ ಬಾಡಿ ಲ್ಯಾಂಗ್ವೇಜ್ ಬರಬೇಕು, ಅಟ್ ದ ಸೇಮ್ ಟೈಮ್ ಫೇಶಿಯಲ್ ಎಕ್ಸ್ಪ್ರೆಷನು, ವಾಯ್ಸು ಎಲ್ಲನೂ ಬರಬೇಕು. ಅದು ಒಂಥರ ಕೋರ್ಡಿನೇಷನ್ ಎಲ್ಲ ಮಾಡಬೇಕು. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಫೈಟು. ಸೊ ನಾನು ಒಂದು ಎರಡು ಕಡೆ ಕಿಕ್ ಮಾಡಿದ್ದೀನಿ, ಒಬ್ರದ್ದು ತಲೆ ಗ್ಲಾಸ್ಗೆ ಹಾಕಿ ಹೊಡೆದಾಕಿದ್ದೀನಿ. ಸೊ ಸಖತ್ ಎಕ್ಸ್ಪೀರಿಯನ್ಸ್. ಇವ್ರು ಕೌರವ ವೆಂಕಟೇಶ್ ಅವ್ರದ್ದು. ಅವರು ಹುಡುಗೀರ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಫೈಟ್ ಕಂಪೋಸ್ ಮಾಡಿದ್ದಾರೆ. ಯೂಶ್ವಲಿ ಕಷ್ಟ ಆಗ್ಬೋದೇನೋ ಹುಡುಗೀರ್ನ ಇಟ್ಕೊಂಡು, ಬಟ್ ಅವರು ಎಂಜಾಯ್ ಮಾಡಿದ್ರು ನಮ್ಮಷ್ಟೇ. ಅವರು ಅಷ್ಟು ಎಂಥೂಸಿಯಾಸ್ಟಿಕ್, ನೀವು ಇದು ಮಾಡಿ ಅಂತೆಲ್ಲ ನಮಗೆ ಮೋಟಿವೇಟ್ ಮಾಡೋದು. ಖಂಡಿತವಾಗ್ಲೂ ಇದೆ. ದೀಪ್ತಿ ಅವರು ಹೇಳಿದ ಥರನೇ ಕೌರವ ವೆಂಕಟೇಶ್ ಮಾಸ್ಟರ್ ಅವರು ನಮಗೆ ಫೈಟ್ ಸೀಕ್ವೆನ್ಸ್ನೆಲ್ಲ ಕೊರಿಯೋಗ್ರಾಫ್ ಮಾಡಿದ್ರು. ನನಗೆ ಇದು ಬಹಳ ಒಂದು ಖುಷಿ ಕೊಟ್ಟಂತಹ ಸೀಕ್ವೆನ್ಸ್. ಯಾಕಂದರೆ ನಾನೊಬ್ಬ ಪ್ರೊಫೆಷ್ನಲ್ ಡ್ಯಾನ್ಸರ್ ಆಗಿರೋ ಕಾರಣ ನನ್ನ ಡ್ಯಾನ್ಸಿನ ಎಜುಕೇಷನ್ನಲ್ಲಿ ಈ ಮಾರ್ಷಲ್ ಆರ್ಟ್, ಕಲರಿ ಪಯಟು, ಥಾಂಗ್ತಾ, ಛಾವ್ ಅನ್ನೋಂಥದ್ದನ್ನು ಮನಗತ ಮಾಡ್ಕೊಂಡಿದ್ದೀನಿ. ನನ್ನ ಗುರುಗಳು ಅದರ ವಿದ್ಯೆಯನ್ನು ನನಗೆ ಕೊಟ್ಟಿದ್ದಾರೆ. ಆ ವಿದ್ಯೆ ಇಲ್ಲಿ ಉಪಯೋಗಕ್ಕೆ ಬಂತು ಅಂತ ಬಹಳ ಸಂತೋಷಪಟ್ಟೆ ನಾನು. ಎಸ್ಪೆಷಲಿ ಆ ಕಿಕ್ಸು, ಪಂಚುಗಳು. ಹಾಂ, ಇಟ್ಸ್ ಡೆಫಿನೆಟ್ಲಿ ಚಾಲೆಂಜಿಂಗ್. ಯಾಕಂದರೆ ಒಂದು ಸಿನಿಮಾ ಶೂಟಿಂಗ್ ಅಂತ ಹೇಳಿದಾಗ ನಿಜವಾಗಿ ಹೊಡೆಯೋ ಹಾಗಿಲ್ಲ, ನಿಜವಾಗ್ಲೂ ಪೆಟ್ಟು ಕೊಡೋ ಹಾಗಿಲ್ಲ, ಸ್ವಲ್ಪ ಆ್ಯಕ್ಟಿಂಗ್ ಮಾಡಬೇಕು. ಬಟ್ ತುಂಬ ಎಂಜಾಯ್ ಮಾಡಿದ್ದೀನಿ. ಸೂಪರ್ ಫೈಟ್ ಸೀಕ್ವೆನ್ಸಸ್ ಇದೆ. ಇಲ್ಲ, ಒಂದು ಮರ್ಡರ್ ಮಿಸ್ಟ್ರಿ ನಡೆದಂಥ ಜಾಗ ಎಲ್ಲಿ ಅಂತ ಹೇಳಿದರೆ ಈಗ ಎಲ್ಲರಿಗೂ ಕೂಡ ಸಿನಿಮಾ, ಓ ಇಲ್ಲೊಂದು ಕತೆ ನಡೆದಿತ್ತು, ಈ ಥರ ಒಂದು ಇನ್ಸಿಡೆಂಟು ಅಂತ ಗೊತ್ತಾಗ್ಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅದನ್ನು ಮುಚ್ಚಿಡ್ತಾ ಇದ್ದೀನಿ. ಅದನ್ನು ಆನ್ ಸ್ಕ್ರೀನ್ ಮೇಲೆ ನೋಡಿದಾಗ ಕರೆಕ್ಟ್ ಇಲ್ಲಿ ನಡೆದಿತ್ತು, ನಡೆದಂಥ ಕಥೆಯನ್ನು ಆದಷ್ಟು ಬೇಗ ಅದನ್ನು ಮುಚ್ಚಿಬಿಟ್ರು. ಯಾಕಂದರೆ ಪ್ರತಿಷ್ಠಿತವಾದಂಥ ಒಂದು ಜಾಗದಲ್ಲಿ ನಡೆದಿದ್ದು, ತುಂಬ ಫೆಮಿಲಿಯರ್ ಆಗಿರೋವಂಥ ಒಂದು ಪ್ಲೇಸ್, ಫೆಮಿಲಿಯರ್ ಆಗಿರೋಂಥ ಒಂದು ಕಾಲೇಜಿನೆಲ್ಲ ನಡೆದಂಥ ಕತೆ. ನಮ್ದು ಏನಂದರೆ ಈಗ 4 ಜನ ಹುಡುಗಿರು ನಾವು ಸೇರ್ಕೊಂಡಿದ್ದರಿಂದ ಸಖತ್ ಗಲಾಟೆ ಮಾಡಿದ್ದೀವಿ ಸೆಟ್ಟಲ್ಲಿ. ಫುಲ್ ಜಾಲಿಯಾಗಿ ಎಂಜಾಯ್ ಮಾಡಿದ್ದೀವಿ. ಅದಲ್ಲದೆ ರೇಕ್ಸೋದು ಎಲ್ಲನೂ ನಡೀತಾನೆ ಇರುತ್ತೆ. ನನ್ನನ್ನು ತುಂಬ ರೇಕ್ಸೋರು, ಯಾಕಂದ್ರೆ ನನಗೆ ನನ್ನ ವಾಯ್ಸ್ ಸ್ವಲ್ಪ ಇದಾಗಿದೆ, ನಾನು ಸ್ವಲ್ಪ ಸಾಫ್ಟು ಅಂತ ರೇಕ್ಸೋದು. ನಾನು ವಾಪಸ್ ರೇಕ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಅದು ಎಷ್ಟು ತನಕ ವರ್ಕೌಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಎಂಜಾಯ್ ಅಂತೂ ಮಾಡಿದ್ದೀವಿ. ಇನ್ನು ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳೋದಾದರೆ ಇವತ್ತಿನ ಪೇಪರಲ್ಲೂ ಬಂದಿದೆ. ಏನಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಭಿನ್ನವಾದ ಕ್ಯಾರೆಕ್ಟರು. ಮೊದಲನೇದಾಗಿ ಮೇಘನಾ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಬಹಳ ಒಂದು ಸಾಫ್ಟ್ ಮನಸ್ಸಿನ, ಸಹೃದಯಿ ಒಂದು ಹುಡುಗಿಯ ಕ್ಯಾರೆಕ್ಟರು. ಆದರೂ ರಗಡ್ಡಾಗಿರ್ತಾರೆ ಅವರು. ಇನ್ನು ದೀಪ್ತಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಇಡೀ ಗುಂಪಿನಲ್ಲೇ ಅಯ್ಯೋ ಪಾಪ ಗುಬ್ಬಚ್ಚಿ ಅನ್ನೋ ಥರ ಕ್ಯಾರೆಕ್ಟರ್ ಅವ್ರದ್ದು, ಬಹಳ ಮುದ್ದಿನ ಕ್ಯಾರೆಕ್ಟರ್. ಇನ್ನು ಸಂಯುಕ್ತ ಅವ್ರ ಬಗ್ಗೆ ಹೇಳಬೇಕು ಅಂದರೆ ರೌಡಿ ನಂಬರ್ 1 ಅಂತ ಹೇಳ್ಕೊಳ್ಳೋ ಕ್ಯಾರೆಕ್ಟರ್ ಅವ್ರದ್ದು. ನನ್ನ ಕ್ಯಾರೆಕ್ಟ್ರು ನೀವು ಇಮ್ಯಾಜಿನ್ ಮಾಡ್ಕೊಳ್ಬೋದು, ಈಗ ಸ್ವಲ್ಪ ವರ್ಷಗಳ ಹಿಂದೆ ನಮ್ಮ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ರಾರಾಜಿಸ್ತಿದ್ದಂಥ ನಮ್ಮ ರಾಕ್ ಸ್ಟಾರ್ ಮಾಲಾಶ್ರೀ ಅವ್ರ ಥರ ಕ್ಯಾರೆಕ್ಟರ್. ಇಲ್ಲಿ ನಾನು ಈ 4 ಜನ ಹೀರೋಯಿನ್ಗಳನ್ನ ಹೊಸಬರನ್ನ ಹಾಕೋಣ ಅಥವಾ ಹಳಬರನ್ನ ಹಾಕೋಣ ಅಂತ ಎಲ್ಲವನ್ನೂ ಕೂಡ ಯೋಚನೆ ಮಾಡಿದಾಗ 4 ಜನ ಹಳೇ ಹೀರೋಯಿನ್ನ ಮಕ್ಕಳನ್ನ ಹಾಕಿದ್ರೆ ಹೇಗಿರುತ್ತೆ, ಅಮ್ಮಂದ್ರ ಮಕ್ಕಳನ್ನ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದಾಗ ಈ ರೀತಿ ಚೂಸ್ ಮಾಡಿಕೊಂಡು ಎಲ್ಲರನ್ನೂ ಕೂಡ ಅಪ್ರೋಚ್ ಮಾಡಿದಾಗ ಯಾರೂ ಕೂಡ ಅದಕ್ಕೆ ಹಿಂದೇಟು ಹಾಕಲೇ ಇಲ್ಲ. ಇಲ್ಲ ಸರ್, ಒಂದು ಹೊಸ ಪ್ರಯತ್ನ. 4 ಜನ ಹಳೇ ಹೀರೋಯಿನ್ಗಳ ಮಕ್ಕಳನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು ಮತ್ತು 4 ಜನ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು ಒಂದು ಹೊಸ ಅನುಭವ ನಾವು ಮಾಡ್ತೀವಿ ಅಂತಂದರು. MMCH ಅಂದ್ರೆ ಮಾತ್ರಕ್ಕೆ ಇದು ಯಾವುದೋ ಒಂದು ಸೈಂಟಿಫಿಕ್ ಆಗಿರುವಂಥ ಒಂದು ಟೈಟ್ಲು, A² = B² R H2 ಹಾಗಂದರೆ ಏನು, ಇಷ್ಟೊಂದು ತಲೆ ಕೆಡಿಸ್ಕೊಡೋ ಅಂಥ ಅವಶ್ಯಕತೆಯೂ ಇಲ್ಲ ಈ ಟೈಟ್ಲಿಗೆ. ಸಿನಿಮಾ ನೋಡುವಾಗ ಓ ಇಷ್ಟೇನಾ MMCH ಅಂದ್ಬಿಟ್ಟು ಸಾದಾ ಸೀದಾ ಪ್ರೇಕ್ಷಕರ ಮನಸ್ಸಿಗೆ ಅವ್ರನ್ನ ತಲೆ ಕೆಡಿಸ್ದೆ ಪ್ಲೈನಾಗಿ ನೀಟಾಗಿ ಒಂದು ಅಥವಾ 2 ರೀಲ್ನಲ್ಲೇ ಸಿನಿಮಾ ಆರಂಭದ ಹಂತದಲ್ಲೇ ಗೊತ್ತಾಗುವಂಥ ಒಂದು ಟೈಟ್ಲು. ನಿಜವಾಗಿ ಹೇಳಬೇಕೇಳಿದ್ರೆ MMCH ಒಬ್ಬೊಬ್ರು ಒಂದೊಂದು ರೀತಿಲಿ, ಅಂದರೆ ಊರ ಹೆಸರಾಗಿರ್ಬೋದು, ಆ ಹುಡುಗಿರ ಹೆಸರಾಗಿರ್ಬೋದು ಅಂತ ತಿಳ್ಕೊತಾರೆ. ನಿಜವಾಗ್ಲೂ ಡೈರೆಕ್ಟರ್ ಇನ್ನೂ ಕೂಡ ನನಗೂ ಅದ್ರ ಫುಲ್ ನಾನು ಮೂವಿ ನೋಡಬೇಕಾದ್ರೆ ಫಸ್ಟ್ ಶೋ ನೋಡಬೇಕಿರಲಿಲ್ಲ, ಸೊ ಅದ್ರ ನನಗೂ ಅರ್ಥ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಏನೋ ಒಂದು ಕ್ಯೂರಿಯಾಸಿಟಿ, ಏನೋ ಒಂದು ಅದರಲ್ಲೊಂದು ಸಸ್ಪೆನ್ಸ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡದ MMCH ಸಿನಿಮಾದ ಬಗ್ಗೆ ಕುತೂಹಲ ಸಹಜವಾಗಿಯೇ ಇದೆ. ಅದಕ್ಕೆ ಕಾರಣ ಶೀರ್ಷಿಕೆ ಅಂತ ಹೇಳುವುದೇ ಬೇಡ. ಅಷ್ಟು ಗಮನ ಸೆಳೆದಿರೋ ಈ ಸಿನಿಮಾದಲ್ಲಿ ಕೇವಲ ನಟಿಮಣಿಯರಿಲ್ಲ, ನಾಟಕ ನಟರು ಇದ್ದಾರೆ. ಮೇಘನಾ ಜೋಡಿಯಾಗಿ ರಘು ಭಟ್ ಇಲ್ಲಿ ಅಭಿನಯಿಸಿದ್ದಾರೆ. ಯುವರಾಜ ಅನ್ನೋ ಇನ್ನೂ ಒಬ್ಬ ಯುವ ನಟ ಕೂಡ ಈ ಚಿತ್ರದಲ್ಲಿದ್ದಾರೆ. ಐವರು ಹೆಣ್ಮಕ್ಕಳ ಮಧ್ಯೆ ನಟಿಸಿದ ಈ ನಟರ ಅನುಭವ ಸೂಪರೋ ಸೂಪರ್. ಬನ್ನಿ ನೋಡೋಣ. ಇದು ಬೇಸಿಕಲಿ ಒಂದು ಒರಿಜಿನಲ್ ಕತೆ. ಇದು ಎಲ್ಲಿ ನಡೀತು, ಹೇಗೆ ನಡೀತು ಅನ್ನೋದನ್ನು ಆನ್ ಸ್ಕ್ರೀನ್ ಮೇಲೆ ನೋಡಿದಾಗ ಖಂಡಿತ 100% ಎಲ್ಲರಿಗೂ ಗೊತ್ತಾಗುತ್ತೆ. ಆ್ಯಂಡ್ ಮೋರ್ ಓವರ್ MMCH ಅಂತ ಟೈಟ್ಲ್ ಹಿಡಿದಕ್ಕೆ ಕಾರಣ ಏನಂತಂದರೆ, ಬರ್ತಾ ಇರೋಂಥ ಅಷ್ಟು ಸಿನಿಮಾಗಳು ಕೂಡ ಒಂದೊಂದು 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 ಯಾವುದೋ ಒಂದು ಟೈಟಲ್ ಮೇಲೆ ಹೋಗ್ತಾ ಇದೆ. ಬಟ್ ನಾನು ಇದನ್ನು ಆಲ್ಫಾಬೆಟಲ್ಲಿ ಇಟ್ಟರೆ ಹೇಗಿರುತ್ತೆ ಟೈಟಲ್ನ ಅಂತ ಯೋಚನೆ ಮಾಡಿದಾಗ ನನ್ನ ಕತೆಗೆ ಆಪ್ಟ್ ಅಂತ ಅನ್ನಿಸ್ತು. ಇಲ್ಲ, ಇದಕ್ಕೆ ಕರೆಕ್ಟ್ ಇದೇನೆ, ಇದನ್ನ ಇಟ್ಟರೆ ತುಂಬ ಚೆಂದ ಅಂತ ಅದನ್ನು ಇಡೀ ಟೀಮ್ ಜೊತೆ ಡಿಸ್ಕಷನ್ ಮಾಡಿದ್ವಿ. ಓಕೆ, ಎಲ್ಲರೂ ಕೂಡ ಇದೇ ಆಪ್ಟ್ ಅಂತಂದರು. ಆ ಒಂದು ಮುಖಾಂತರ MMCH ಅಂತ ಇಟ್ವಿ. ಅದು ಭಾಳ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡಿದೆ. ಯಾಕೆಂದರೆ ಹುಡುಗರಾದರೆ ಒಂದು ಸ್ವಲ್ಪ ಜೋರಾಗಿ ಕೈ ಕಾಲೆಲ್ಲ ಬೀಸಿ ಹೊಡೆದಾಡ್ಬೋದು. ಇಲ್ಲಿ ಹುಡುಗಿರೇ ಆಗಿರೋದ್ರಿಂದ ಸೊ ಭಾಳ ಸೂಕ್ಷ್ಮವಾಗಿ ಅವ್ರ ಜೊತೆ ಹ್ಯಾಂಡ್ಲ್ ಮಾಡಬೇಕಾಗಿರೋ ಪರಿಸ್ಥಿತಿ ಇದೆ. ಎಸ್, ವಿ ವೇರ್ ಟ್ರೈನ್ಡ್ ಅಪ್. ಸೊ ಅದಕ್ಕೊಂದು 2 ದಿನ ಟ್ರೈನ್ ಅಪ್ ತೊಗೊಂಡು ಅವರು ಆಗಲಿ, ನಾನಾಗಲಿ, ಅಥವಾ ಎಲ್ಲ 5 ಜನ ಹುಡುಗಿರ್ ಕ್ರೂ ಆಗಲಿ, ಸೊ ವಿ ಆರ್ ಟ್ರೈನ್ ಅಪ್ ಬೈ ವೆಂಕಟೇಶ್ ಸರ್. ಸೊ ವೆಂಟ್ ಆನ್ ಸ್ಮೂತ್ ಅನಿಸುತ್ತೆ, ಏನು ಕಷ್ಟ ಅನಿಸಿಲ್ಲ ನನಗೆ. ಮೇಘ್ನಾ ಅವರು ತುಂಬ ಸೀನಿಯರ್ ಆರ್ಟಿಸ್ಟು. ಅವ್ರ ಜೊತೆ ಮಾಡೋದು, ಸ್ಕ್ರೀನ್ ಶೇರ್ ಮಾಡೋದೊಂದು ಲಕ್ಕು, ಆಮೇಲೆ ಒಂದು ಚಾಲೆಂಜ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ, ಯಾಕೆಂದರೆ ಕೆಲವೊಬ್ಬ ಶಾರ್ಟ್ಸ್ ಎಲ್ಲ ಮಿಸ್ಟೇಕ್ಸ್ ಇದ್ರೆ ಅದನ್ನು ಬಂದುಬಿಟ್ಟು ಮಾಡು, ಪರವಾಗಿಲ್ಲ, ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಾನು ದೊಡ್ಡ ಆ್ಯಕ್ಟ್ರು ಅಂತ, ಸೊ ನಾನು ಸೀನಿಯರ್ ಅಂತ ಏನೋ ಬೇಸರಬೇಡ, ಟೆನ್ಷನ್ ತೊಗೋಬೇಡ, ಆ ರೀತಿ. ಬಟ್ ತುಂಬ ಸಪೋರ್ಟಿವ್ ಆಗಿತ್ತು. ಅವ್ರು ಏನಾಗಿತ್ತು, ಒಂದು ಚಾಲೆಂಜ್ ಕೂಡ ಆಗಿತ್ತು, ಒಂದು ಹೊಸ ಎಕ್ಸ್ಪೀರಿಯೆನ್ಸು, ತುಂಬ ಖುಷಿಯಾಯಿತು. ಸಾಂಗ್ ಬಗ್ಗೆ ಹೇಳಲೇಬೇಕು. ಆಗಲೇ ಹೇಳ್ದಂಗೆ ಮುಸಂಜೆ ಮಹೇಶ್ ಅವರು ಡೈರೆಕ್ಷನ್ಗೆ ಎಷ್ಟು ಫೇಮಸ್ಸು, ಹಾಗಾಗಿ ಅವರ ಹಾಡುಗಳಿಗೂ ತುಂಬ ಫೇಮಸ್ಸು. ಯಾಕೆಂದರೆ ಪ್ರೂವ್ ಮಾಡಿದ್ದಾರೆ ಮೊದಲನೇ ಸಿನಿಮಾಲಿ ಮುಸಂಜೆ ಮಾತಿಂದ. ಸೊ ಲಾಸ್ಟ್ ಸಿನಿಮಾ ನನ್ನ ಜಿಂದಾಲೂ ಕೂಡ ಭಾಳ ಅದ್ಭುತವಾಗಿ ಹಾಡನ್ನ ಕೊಟ್ಟಿದ್ದರು. ಯಾಕೆಂದರೆ ಕಾಂಬಿನೇಷನ್ ಆಫ್ ಶ್ರೀಧರ್ ಸರ್ ಮತ್ತು ಮಹೇಶ್ ಸರ್ದು 9ನೇ ಸಿನಿಮಾ ಅವ್ರು ಕಂಟಿನ್ಯೂಸ್ ಆಗಿ ಮಾಡಿರೋದು. ಈ ಸಿನಿಮಾಲು ಅಷ್ಟೇ ಶ್ರೇಯಾ ಘೋಷಲ್ ಅವರು ಹಾಡಿದ್ದಾರೆ, ಕೈಲಾಶ್ ಖೇರ್ ಅವರು ಹಾಡಿದ್ದಾರೆ. ಭಾಳ ಅದ್ಭುತವಾಗಿ ಬಂದಿದೆ. ಆಲ್ರೆಡಿ ಹುಡುಗಿರಿಗೆ ಒಂದು ಮನನಾಟಿದೆ ಆಸೆಯ ಫಸ್ಟ್ ಸಾಂಗ್, ಟ್ರೈಲರ್ ಸಾಂಗ್. ಸೊ ಹೋಪ್ಫುಲಿ ಇಟ್ ವಿಲ್ ಬಿ ಗುಡ್ ಅನಿಸುತ್ತೆ ನನಗೆ. ಸಾಂಗ್ಗಳ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಮತ್ತು ವಿ ಶ್ರೀಧರ್ ಇಬ್ಬರು ಸೇಮ್ ಒಂದೇ ಇಯರ್ ಜರ್ನಿ, 2007 and 2008 ಅಲ್ಲಿಂದ ಸ್ಟಾರ್ಟ್ ಆದಂಥ ಜರ್ನಿ. ಇಬ್ಬರು ಒಳ್ಳೆ ಫ್ರೆಂಡ್ಸ್. ಇಲ್ಲಿ ತನಕ ನಮ್ಮ ಜರ್ನಿಯಲ್ಲಿ ಒಂದು 9 ಸಿನಿಮಾ ಮಾಡಿದ್ವಿ ಕಾಂಬಿನೇಷನ್. ಅದು ಗ್ರೇಟ್ ಆದಂಥ ವಿಚಾರ. ಈ ಸಿನಿಮಾದಲ್ಲೂ ಅಷ್ಟೇ 4 ಸಾಂಗ್ಸ್ ಇದೆ. ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ, ಬೆಂಗಳೂರು ಮತ್ತು ಚಾಮರಾಜನಗರ, ಈ ರೀತಿ ತುಂಬ ಹಲವಾರು ಕಡೆ ಶೂಟ್ ಮಾಡಿದ್ವಿ. ಶ್ರೇಯಾ ಘೋಷಾಲ್ ಆ್ಯಂಡ್ ಕೈಲಾಶ್ ಖೇರ್, ಅನೂಪ್ ಅವರು, ಹೀಗೆ ಹಲವಾರು ಜನ ಆಡಿದ್ದಾರೆ. ಶ್ರೀಧರ್ ಅವರು ಲಿರಿಕ್ಸ್ ಬರೆದಿದ್ದಾರೆ, ವಿ ನಾಗೇಂದ್ರ ಪ್ರಸಾದ್ ಅವರು ಗೋಸ್ಬೀರ್, ಈ ರೀತಿ ದೊಡ್ಡ ದೊಡ್ಡ ಸಾಹಿತಿಗಳು ಲಿರಿಕ್ಸ್ನ ಬರೆದಿದ್ದಾರೆ. ಸಾಂಗ್ಗಳ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಮತ್ತು ವಿ ಶ್ರೀಧರ್ ಇಬ್ಬರು ಸೇಮ್ ಒಂದೇ ಇಯರ್ ಜರ್ನಿ, 2007 and 2008 ಅಲ್ಲಿಂದ ಸ್ಟಾರ್ಟ್ ಆದಂಥ ಜರ್ನಿ. ಇಬ್ಬರು ಒಳ್ಳೆ ಫ್ರೆಂಡ್ಸ್. ಇಲ್ಲಿ ತನಕ ನಮ್ಮ ಜರ್ನಿಯಲ್ಲಿ ಒಂದು 9 ಸಿನಿಮಾ ಮಾಡಿದ್ವಿ ಕಾಂಬಿನೇಷನ್. ಅದು ಗ್ರೇಟ್ ಆದಂಥ ವಿಚಾರ. ಈ ಸಿನಿಮಾದಲ್ಲೂ ಅಷ್ಟೇ 4 ಸಾಂಗ್ಸ್ ಇದೆ. ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ, ಬೆಂಗಳೂರು ಮತ್ತು ಚಾಮರಾಜನಗರ, ಈ ರೀತಿ ತುಂಬ ಹಲವಾರು ಕಡೆ ಶೂಟ್ ಮಾಡಿದ್ವಿ. ಶ್ರೇಯಾ ಘೋಷಾಲ್ ಆ್ಯಂಡ್ ಕೈಲಾಶ್ ಖೇರ್, ಅನೂಪ್ ಅವರು, ಹೀಗೆ ಹಲವಾರು ಜನ ಆಡಿದ್ದಾರೆ. ಶ್ರೀಧರ್ ಅವರು ಲಿರಿಕ್ಸ್ ಬರೆದಿದ್ದಾರೆ, ವಿ ನಾಗೇಂದ್ರ ಪ್ರಸಾದ್ ಅವರು ಗೋಸ್ಬೀರ್, ಈ ರೀತಿ ದೊಡ್ಡ ದೊಡ್ಡ. MMCH ಚಿತ್ರದಲ್ಲಿ ರಾಗಿಣಿಯ ರಂಗು, ಖಡಕ್ ಡೈಲಾಗ್ ಹೊಡೆದ ರಾಗಿಣಿ ದ್ವಿವೇದಿ. ರಾಗಿಣಿ ಬಗ್ಗೆ ಏನು ಹೇಳ್ತಾರೆ ಚಿತ್ರದ ನಟಿಮಣಿಯರು? ನಿರ್ದೇಶಕ ಮುತ್ಸಂಜೆ ಮಹೇಶ್ ಹೇಳೋದೇನು ಎಲ್ಲವನ್ನ ನೋಡೋಣ, ಬನ್ನಿ. ಹೌದು, 1-2-3 ದಿನ ಇತ್ತು ನಮಗೆ ಅವ್ರ ಜೊತೆ ಶೂಟು. ಅವರು ಹಾಗೆ ನಾನು ಆಲ್ರೆಡಿ ಅವ್ರದ್ದು ಇದು ಮಾಡಿದ್ದೆ, ಗೋಕುಲಾಲ್ ಅವರೊಂದು ಸಾಂಗ್ ಮಾಡಿದರು, ಒಂದು ಒಳ್ಳೆ ಪೆಪಿ ನಂಬರ್ ಒಂದು ಮಾಡಿದರು. ಸೊ ಆಲ್ರೆಡಿ ನನಗೆ ಅವ್ರ ಪರಿಚಯ ಇತ್ತು. ಇದು ಈ ಶೂಟಿಂಗು ಹಾಗೆ ನಾವೆಲ್ಲ ಟಿಪ್ಸ್ ತೊಗೊಳ್ತಿದ್ವಿ. ಇನ್ನು ಅವ್ಳು ಸಕ್ಕ ಚೆನ್ನಾಗಿ ಹೋಗಿದ್ದಾಳಲ್ಲ ಈಗ, ಲೈಕ್ ಶಾಕಿಂಗ್. ನಾವೆಲ್ಲರೂ ಹೇಗೆ ಮಾಡಿದ್ರಿ, ನಮಗೂ ಟಿಪ್ಸ್ ಕೊಡಿ ಅಂತಲ್ಲ. ಸೊ ಆ ಥರ ಎಂಜಾಯ್ ಮಾಡಿದ್ವಿ. ಆಮೇಲೆ ಸಿನಿಮಾ ನೋಡಿದಾಗ, ನಾವು ಪ್ರೊಜೆಕ್ಷನೆಲ್ಲ ನಾವು ಪ್ರೀಮಿಯರ್ ನೋಡಿದಾಗ, ನಾನಂತೂ ಬಿಟ್ಟಿದ್ರೆ ನನಗೆ ವಿಸಿಲ್ ಹೊಡೆಯೋಕ್ಕೆ ಬರಲ್ಲ, ಬಿಟ್ಟಿದ್ರೆ ನಾನು ವಿಸಿಲ್ ಹೊಡೀತಿದ್ನೇನೋ. ಡಿಸೈಡ್ ಮಾಡಿದಾಗ ನನಗೆ ಫಸ್ಟ್ ಕಾಣಿಸಿದ್ದೆ ನನಗೆ ರಾಗಿಣಿಯವರು. ಯಾಕೆಂದರೆ ರಾಗಿಣಿಯವ್ರ ಜೊತೆ ತುಂಬ ವರ್ಷದ ಒಂದು ಒಡನಾಟ. ಎಸ್ ಎ ಫ್ಯಾಮಿಲಿ ಥರ ಅವರು ನನ್ನ ಜೊತೆ ಇದ್ದಾರೆ, ಫ್ಯಾಮಿಲಿ ಫ್ರೆಂಡ್. ತುಂಬ ಕ್ಲೋಸ್ ಆಗಿ ಏನೇ ವಿಚಾರ ಇದ್ದರೂ ಕೂಡ ಶೇರ್ ಮಾಡ್ಕೋತೀವಿ. ಆ ರೀತಿ ಇದ್ದಾಗ ನಾನು ಈ ಥರ ಒಂದು ಅಂದ್ಕೊಂಡಿದ್ದೀನಿ ನೀವು ಮಾಡಿ ಅಂತಂದರೆ. 4 ಜನ ಹೀರೋಯಿನ್ಗಳ ಮಧ್ಯದಲ್ಲಿ ನಾನೇನು ಮಾಡಲಿ, ನಾನು ಮಾಡಲ್ಲ ಅಂದರು. ನನಗೋಸ್ಕರ ನೀವು ಮಾಡ್ತೀರಾ ಇಲ್ವೋ ಅಂತಂದರೆ ನಿನಗೋಸ್ಕರ ನಾನು ಮಾಡ್ತೀನಿ ಹೋಗಿ ಮಹೇಶ್ ಅಂತ. ನಂದು ಇಲ್ಲಿ ತನಕ 15 ಮೂವಿ ಆಯಿತು. ಅಂದರೆ ಈ ವಾರ 2 ಮೂವಿ ರಿಲೀಸ್ ಇದೆ. ಸೊ ಈ ಮೂವಿ ಒಂದು ಡಿಫ್ರೆಂಟ್, ಅಂದರೆ ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ಮಾಡ್ತಾಯಿದ್ದೀನಿ. ಆಮೇಲೆ ಮುಸಂಜಿ ಸರ್ ಅಷ್ಟು ಡೈರೆಕ್ಟರು, ಅದೊಂದು ಲಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಅವ್ರ ಜೊತೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇನ್ನೊಂದು ಮೂವಿನೂ ಅವ್ರ ಜೊತೆ ಮಾಡಬೇಕು, ಮಾತುಕತೆ ನಡೀತಾ ಇದೆ. ಸೊ ಈ ಎಕ್ಸ್ಪೀರಿಯೆನ್ಸ್ ಒಂಥರ ತುಂಬ ಡಿಫ್ರೆಂಟ್ ಆಗ್ತಾಯಿದೆ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, 13ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಸೊ ಹೆಂಗಿರುತ್ತೆ ಏನು ಅಂತ, ಸೊ ನೋಡೋಣ. ದೇವರಿದ್ದಾರೆ, ಪಬ್ಲಿಕ್ ಇದ್ದಾರೆ ಸಪೋರ್ಟ್ ಮಾಡೋಕ್ಕೆ, ವೆಯ್ಟ್ ಮಾಡ್ತಾಯಿದ್ದೀನಿ. ಕೊನೆಯದಾಗಿ ಏನು ಹೇಳೋದು ಅಂದರೆ, ಒಂದು ಸಿನಿಮಾ ಮಾಡಿರೋವಂಥದ್ದು ಕಂಪ್ಲೀಟಾಗಿ ಒಬ್ಬ ಡೈರೆಕ್ಟರ್ ಅವರ ಶ್ರಮ, ಅದಕ್ಕೆ ವಾಣಿಜ್ಯ ಸಹಾಯ ಒದಗಿಸಿರುವಂಥದ್ದು ಪ್ರೊಡ್ಯೂಸರ್ನ ಶ್ರಮ. ನಾವು ಮಾಡಿರೋವಂಥ ಕೆಲಸ ನಮ್ಮ ಡೈರೆಕ್ಟರಿಗೆ ಹೇಗೆ ಬೇಕೋ ಹಾಗೆ ಮಾಡಿರೋವಂಥದ್ದು. ಒಂದು ಸಿನಿಮಾ ಅನ್ನೋದನ್ನು ಬರೀ ಎಂಟರ್ಟೈನ್ಮೆಂಟ್ ಆಗಿ ತೊಗೊಳ್ಬೇಕೇ ಹೊರತು ಪರ್ಸ್ನಲ್ ಆಗಿ ತೊಗೊಂಡು ಮನಸ್ಸಿಗೆ ಯಾರೂ ಕಷ್ಟ ಮಾಡ್ಕೊಳ್ಬಾರ್ದು. ಜೊತೆಗೆ MMCH ಒಂದು ಬಹಳ ಒಳ್ಳೆ ಮೆಸೇಜನ್ನು ಕೊಡುವಂಥ ಚಿತ್ರ. ಕರ್ನಾಟಕದ ಸಮಸ್ತ ಜನತೆ ಇದನ್ನು ನೋಡಿ ನಮ್ಮನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕು. ಥ್ಯಾಂಕ್ ಯು. ಇದು 4 ಜನ ಹುಡುಗಿಯರು ಮಾಡಿರೋ ಒಂದು ಸಿನಿಮಾ. ನಾವಷ್ಟು ಜನ ಕಷ್ಟಪಟ್ಟಿದ್ದೀವಿ, ಪರ್ಫಾರ್ಮೆನ್ಸಲ್ಲಿ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಮಾಡಿದ್ದೀವಿ. ಇಟ್ಸ್ ಎ ಟೀಮ್ ಎಫರ್ಟ್. ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು, ನಾವು ಹೀರೋಯಿನ್ಸ್ 4 ಜನ, ನಮ್ಮ ರಾಗಿಣಿ ಅವರು, ಯುವರಾಜ್ ಅವರು, ರಘು ಅವರು. ಸೊ ಇಟ್ಸ್ ಎ ಬಿಗ್ ಸ್ಟಾರ್ ಕಾಸ್ಟ್. ನಮ್ಮ ಇಷ್ಟೊಂದು ಆ್ಯಕ್ಟರ್ಸ್ ಸೇರಿಕೊಂಡು ನಾವು ಮಾಡಿರೋವಂಥ ಫಿಲಮ್. ಸೊ ಎಲ್ಲರೂ ಪ್ಲೀಸ್ ನೋಡಿ, ನಮ್ಮನ್ನು ಎಂಕರೇಜ್ ಮಾಡಿ, ಫಿಲ್ಮ್ಗೆ ಸಕ್ಸಸ್ ಬರೋ ಥರ ನಮ್ಮನ್ನು ವಿಶ್ ಮಾಡಿ ಅಂತ. ಕನ್ನಡದ MMCH ಚಿತ್ರದಲ್ಲಿ ಏನಿದೆ ಏನಿಲ್ಲ ಯಾವುದನ್ನು ಈಗಲೇ ಹೇಳೋದು ಕಷ್ಟ. ಎಲ್ಲವನ್ನು ಹೇಳಿ ಏನು ಹೇಳದಂತೆಯೇ ಚಿತ್ರತಂಡ ಗೌಪ್ಯತೆ ಕಾಪಾಡಿಕೊಂಡಿದೆ, ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸಿದೆ. ಇದೇ ಇವತ್ತಿನ ವಿಶೇಷ. ನಮಸ್ಕಾರ.